ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ವಿಜಯ್ ಕಾರಕಿ. ಪ್ರತಿಯೊಬ್ಬರು ಅವರವರ ಜೀವನದಲ್ಲಿ ಫೈಟರ್ಗಳೇ, ಆದರೆ ಅವರು ಫೈಟ್ ಮಾಡುವಂಥ ವಿಧಾನಗಳು ಬೇರೆ ಬೇರೆ ಆಗಿರುತ್ತೆ. ಅದೇ ರೀತಿಯಾಗಿ ಇಂಡಸ್ಟ್ರಿಯಲ್ಲಿ ಅಥವಾ ಚಿತ್ರರಂಗದಲ್ಲಿ ಫೈಟರ್ ಅಂತಂದರೆ ನೆನಪಾಗೋದು ಪ್ರಭಾಕರ್ ಅವರು. ಇವತ್ತು ಅವರ ಮಗ ವಿನೋದ್ ಪ್ರಭಾಕರ್ ಅವರು ಫೈಟರ್ ಆಗಿ ನಿಮ್ಮ ಮುಂದೆ ಬರೋದು ರೆಡಿಯಾಗಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಮಾತಾಡ್ತೀನಿ. ವಿನೋದ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಫೈಟರ್ ಇವತ್ತು ನೀವು, ಪ್ರತಿಯೊಬ್ಬರು ಅವ್ರವ್ರ ಜೀವನದಲ್ಲಿ ಒಂಥರ ಫೈಟ್ ಮಾಡ್ತಾನೆ ಇರ್ತಾರೆ. ಈ ಫೈಟರ್ ಹೇಗೆ ಸ್ಪೆಷಲ್? ಖಂಡಿತ, ಫೈಟರ್ ಅಂದಾಗ ಬರೀ ಇದು ಆ್ಯಕ್ಷನ್ ಸಿನಿಮಾ, ಬರೀ ನಾಲ್ಕು ಫೈಟ್ ಇರುತ್ತೆ ಅನ್ನೋದಲ್ಲ. ಒಂದು ಒಂದು ಸೋಷಲ್ ಕಾಸ್ ಇದೆ ಈ ಸಿನಿಮಾಲಿ. ಸೊ ಪ್ರತಿಯೊಬ್ಬರು ಬೆಳಗ್ಗೆ ಎದ್ದಾಗ್ಲಿಂದ ಮನೆಗೆ ವಾಪಸ್ ಬರೋವರೆಗೂ ಫೈಟ್ ಮಾಡ್ತಾನೇ ಇರಬೇಕು. ಸೊ ಆ ಥರದ್ದು ಚಿಕ್ಕ ಚಿಕ್ಕ ಅಂಶಗಳು. ಹೌದಲ್ಲ, ಸಿನಿಮಾ ನೋಡಿದಾಗ ಹೌದಲ್ಲ ಕರೆಕ್ಟು, ನಾವು ಹಿಂಗೆ ಫೈಟ್ ಮಾಡ್ತೀವಲ್ಲ, ಹೌದು ಈ ವಿಷಯ ನಾವು ಯಾಕೆ ಕೇಳಿಲ್ಲ, ಇವೆಲ್ಲ ಇದೆ. ಅದಾದಮೇಲೆ ಲಾಸ್ಟ್ ಒಂದು 20 ಮಿನಿಟ್ಸು ಇಡೀ ಸಿನಿಮಾ ಈ ಅಂಡರ್ ಕರೆಂಟಲ್ಲಿ ಹೋಗ್ತಿರುತ್ತೆ. ಯಾಕೆ ಇದು ನಡೀತಿದೆ ಅನ್ನೋದು ಆ ಈ 20 ಮಿನಿಟ್ಸಲ್ಲಿ ಓಪನ್ ಮಾಡ್ತೀವಿ. ಅವಾಗ ಈ ಸಿನಿಮಾದ ಬೇರೆ ಶೇಡೇ ಓಪನ್ ಆಗುತ್ತೆ. ಓಕೆ, ಓ ಇದಕ್ಕೆ ಅವ್ನು ಫೈಟ್ ಮಾಡ್ತಿದ್ದ. ಆಮೇಲೆ 100% ರೈತರಿಗೆ, ಎಲ್ಲ ನಮ್ಮ ರೈತರು ಭಾಳ ಇಷ್ಟಪಡೋವಂಥ ಒಂದು ಸಿನಿಮಾ ಇದೆ. ಯಾಕಂದರೆ ಅದು ಫೈಟ್ ಮಾಡೋದೇ ಅದೊಂದು ಬೇರೆ ಒಂದು ಸೋಷಲ್ ಕಾಸ್ ಇರುತ್ತೆ. ಸೊ ಅದು ಅದೇ ಫೈಟರು. ವಿನೋದ್ ಪ್ರಭಾಕರ್ ಅಂತ ಬಂದರೆ ಅವ್ರ ಸಿನಿಮಾದಲ್ಲಿ ಮಾತ್ರ ಫೈಟರ್ ಅಲ್ಲ, ನಿಜ ಜೀವನದಲ್ಲಿ ಕೂಡ ದೊಡ್ಡ ದೊಡ್ಡ ಫೈಟರ್ ಅಂತ ಹೇಳ್ಬೋದು. ಸಾಕಷ್ಟು ಏಳ್ಬೀಳ್ಗಳನ್ನ ಕಂಡಂಥವ್ರು, ಫೈಟ್ ಮಾಡಿಕೊಂಡೇ ಬರ್ತಾ ಇದ್ದಾರೆ. ನಿಮ್ಮ ಆ ರಿಯಲ್ ಲೈಫ್ನ ಫೈಟ್ಗಳು ನೆನ್ಪು ಮಾಡ್ಕೊಳಿದ್ರೆ ಯಾವುದು ತುಂಬ ಟಫ್ ಅನಿಸುತ್ತೆ? ನಮ್ಮ ಜೊತೆ ಅಂದರೆ ನನ್ನ ಜೊತೆ ಎಷ್ಟೇ ಕಷ್ಟ ಬಂದ್ರೂ ನಾನು ಸೋಲ್ದೆ ಮತ್ತೆ ನನ್ನ ಜೊತೆ ನಾನೇ ಫೈಟ್ ಮಾಡಿರ್ತೀನಿ ಗೊತ್ತಾ. ಇವತ್ತು ಆಗುತ್ತೆ, ನನ್ನ ಕಾಲು ಮುರಿದಿದೆ, ಕೈ ಮುರಿದಿದೆ, ಶೋಲ್ಡರ್ ಇದಾಗಿದೆ, ಡಿಸ್ಲೊಕೇಟ್ ಆಗಿದೆ, ಕಟ್ ಆಗಿದೆ, ಇದಾದ್ರೂ ರೆಡಿ ಒನ್ ಮೋರ್, ಓಕೆ ರೆಡಿ ಆಯಿತು. ಮತ್ತೆ ಎದ್ದು ಎಷ್ಟೇ ಕಷ್ಟ ಆಗಲಿ ಸರ್, ಎಷ್ಟೇ ಕಷ್ಟ ಆಗಲಿ, ತಿರ್ಗಾ ಎದ್ದು ನಿಂತ್ಕೊತೀನಿ ನಾನು. ಆ್ಯಂಡ್ ಇದೇ ವೇದಿಕೆಯ ಮೇಲೆ ಶ್ರುತಿ ಅಮ್ಮ ಲಂಕಾಸುರ ನಾವು ಸಾಂಗ್ ಲಾಂಚ್ ಮಾಡಿದಾಗ ಶ್ರುತಿ ಅಮ್ಮ ಒಂದು ಮಾತು ಹೇಳ್ತಾರೆ, ಅಂತ ಬೇಸಿಕಲಿ ಫೈಟರು ಅಂದರೆ ಆ್ಯಕ್ಷನ್ ಮಾಡ್ತಾನಂತ ಫೈಟರಲ್ಲ, ಅವನ ಒಳಗಡೆ ಒಬ್ಬ ಭಾಳ ಒಬ್ಬ ಒಂದು ಒಂದೊಂದು ಛಲ ಇರೋವಂಥ ಒಬ್ಬ ವ್ಯಕ್ತಿ, ಒಬ್ಬ ಫೈಟರ್ ಅವನು ಅಂತ. ಯಾಕೆ ಹೇಳ್ತಾರೆ ಅಂದರೆ, ಸಿ ಅಫ್ಕೋರ್ಸ್ ಕೇಕ್ ಹಾಕಿತ್ತು ಇಂಡಸ್ಟ್ರಿಗೆ ಬಂದಾಗ, ಪ್ರಭಾಕರ್ ಅವ್ರ ಮಗ ಬರ್ತಿದ್ದಾನೆ ಅಂತ. ಬಂದ ಮೇಲೆ ನನ್ನ ಒಂದು ಕರಿಯರ್ನ ನಾನು ಕರೆಕ್ಟಾಗಿ ಸೃಷ್ಟಿ ಮಾಡಿಕೊಂಡಿರಲಿಲ್ಲ ನನಗೆ, ಯಾಕಂದರೆ ಇಂಡಸ್ಟ್ರಿ ನನ್ನ ಟಚ್ ಇರಲಿಲ್ಲ. ನನಗೆ ಎಡಿಟಿಂಗ್ ಭಾಳ ಇಷ್ಟ ಆಯಿತು. ನಮ್ಮ ತಂದೆ ಎಡಿಟಿಂಗ್ ರೂಮ್ಗೆಲ್ಲ ಕರ್ಕೊಂಡು ಹೋಗೋರು, ಎಡಿಟಿಂಗ್ ನನಗೆ ಹುಚ್ಚು. ಎಲೆಕ್ಟ್ರಾನಿಕ್ಸ್ ಎಲ್ಲೋ ಕೆಲಸ ಮಾಡ್ತಿದ್ದೆ, ಬಂದೆ. ಬಟ್ ಅದಾದಮೇಲೆ ಏಳು ಬೀಳು ನೋಡಿ 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 ನೋಡಿ, ಆ್ಯಂಡ್ ನನ್ನ ಜೊತೆ ನಾನೇ ಫೈಟ್ ಮಾಡಿ, ಇಲ್ಲ ನನಗೆ ಆಗುತ್ತೆ ಅಂತೇಳಿ ನನಗೆ ಅದಕ್ಕೆ ಭಾಳ ಸಪೋರ್ಟ್ ಮಾಡಿದ್ದು ನನ್ನ ವೈಫು ನಿಶಾ, ಇಲ್ಲ ನನಗಾಗತ್ತೆ ಅಂತ. ಈ ಒಂದು ಈ ರೀಸೆಂಟ್ ಟೈಮ್ಸಲ್ಲೂ ನಾನು ಅವಳು ನಾವಿಬ್ಬರೇ ಕೂತ್ಕೊಂಡು ಮನೇಲಿ ಎಷ್ಟೊಂದು ಸಲ ನನಗೆ ಇಲ್ಲ, ನಾನು ಅವಳಿಗೆ ಗೊತ್ತಿಲ್ಲದೆ ಹತ್ತಿದ್ದೀನಿ, ಅವಳು ನನಗೆ ಗೊತ್ತಿಲ್ಲದೆ ಹತ್ತಿದ್ದಾಳೆ. ಇವೆಲ್ಲ ಫೈಟ್ಗಳು ಅಷ್ಟು ಈಸಿ ಅಲ್ಲ. ಅಂದರೆ ಇವತ್ತು ಕೈ ತುಂಬ ಕೆಲಸ ಇದೆ, ಆಮೇಲೆ ಇನ್ನೂ ಇನ್ನೊಂದು ಸಿನಿಮಾ, ಇನ್ನೊಂದು ಮಾದೇವ ಅಂತ ಒಂದು ಸಿನಿಮಾ ನಡೀತಿದೆ, ಶೂಟಿಂಗ್ ನಡೀತಿದೆ. ಇವತ್ತು ಬೆಳಗಿನ ಜಾವ 1 ಗಂಟೆಗೆ ನಾನು ವಾಪಸ್ ಬಂದೆ ಶಿವಮೊಗ್ಗದಿಂದ, ಮತ್ತೆ ಹೋಗಿ ರಿಹರ್ಸಲ್ ಮಾಡ್ಬಿಟ್ಟು ಬಂದೆ ಫೈಟ್ ರಿಹರ್ಸಲ್. ಯಾಕಂದರೆ ವಿಕ್ರಮ್ ಮೋರವ್ರು ಫೈಟ್ ಮಾಡ್ತಿದ್ದಾರೆ, ಅದನ್ನು ಒಂದು ಲೆಂತ್ ಬೇಕು ನನಗೆ ಅಂತೇಳಿ ಅಂದರು. ಒಂದು 20 ಜನ ಫೈಟ್ರ್ ಜೊತೆ ಫೈಟ್ ಮಾಡಬೇಕು. ವಿಕ್ರಮ್ ಮಾಸ್ಟರ್ ಹೇಳಿದ್ರಂತೆ, ಸರ್ ಏನಕ್ಕೆ ಸರ್ ಅವ್ರಿಗೆ ರಿಹರ್ಸಲ್ ಎಲ್ಲ ಬೇಡ ಅಂತ. ಬಟ್ ಸ್ಟಿಲ್ ಇದೊಂದು ಇನ್ನೊಂದು ಸಿನಿಮಾ ಬರ್ತಿದೆ, ಅದೊಂದು ಟೀಸರ್ ಎಲ್ಲ ಶೂಟ್ ಮಾಡಿದ್ವಿ, ಶೀಘ್ರದಲ್ಲೇ ಒಂದು ಇನ್ನೊಂದು ಬ್ಯಾಂಗ್ ಟೀಸರ್ ಅವ್ರು ಬರ್ತೀವಿ. ಸೊ ಇವೆಲ್ಲ ಬಂದು ನನಗೆ ಫೈಟ್ ಮಾಡಿ 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 ನನ್ನಲ್ಲಿರೋ ಒಬ್ಬ ಫೈಟರ್ ಇನ್ನೂ ಸ್ಟ್ರಾಂಗ್ ಆಗ್ತಿದ್ದಾನೆ. ಸೊ ನಾನು ಭಾಳಷ್ಟು ಯಂಗ್ಸ್ಟರ್ಸ್ಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ, ನಾನು ಈ ಒಂದು ನಿಮ್ಮ ಒಂದು ಮಾಧ್ಯಮದ ಮೂಲಕ ಫೈಟ್ ಮಾಡಿ, ಪ್ರತಿನಿತ್ಯ ಫೈಟ್ ಮಾಡಿ, ಎಲ್ಲೋ ಒಂದು ಕಡೆ ಒಂದು ಗೋಲು ನಾವು ರೀಚ್ ಆಗೋವರೆಗೂ ಫೈಟ್ ಮಾಡ್ತಾ ಇರಬೇಕು. ಎಲ್ಲರೂ ಅಷ್ಟೇ, ಎಲ್ಲರೂ ಯಾರೂ ಬಂದು ಟಾಪು ಎಲ್ಲರೂ ಹಾಬ ಕೂತಿದ್ದೀನಿ ಆರಾಮಾಗಿದ್ದೀನಿ ಅಂತ ಇಲ್ಲ, ಎಲ್ಲರೂ ಫೈಟ್ ಮಾಡ್ತಿದ್ದಾರೆ. ನನಗೆ ರಜನಿಕಾಂತ್ ಸರ್ ಒಂದು ವೇದಿಕೆ ಮೇಲೆ ಹೇಳ್ತಾರೆ, ಭಾಳ ಇಷ್ಟ ಆಯಿತು ಅಂದರೆ, ಪೀಕ್ಗೆ ಹೋದಾಗ, ತುದಿಗೆ ಹೋದಾಗ ತುದಿ ಯಾವತ್ತು ಚೂಪಿರುತ್ತೆ, ಅಲ್ಲಿ ಹೆಂಗೆ ಕೂತ್ಕೊಂತೀರಾ ನೀವು? ಓಕೆನಾ, ತುದಿ ಯಾವತ್ತು ಚೂಪಿರುತ್ತೆ, ನಿಮ್ಮ ನೆಮ್ಮದಿಯಿಂದ ಕೂತ್ಕೊಳ್ಳೋಕ್ಕಾಗಲ್ಲ, ಆರಾಮಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ನೀವು ಅಲ್ಲಿ ಯಾವತ್ತೂ ನೆಮ್ಮದಿನೇ ಇಲ್ಲ ತುದಿಯಲ್ಲಿ. ಸೊ ನಾವು ಹಿಂಗೆ ಇವತ್ತು ನನಗೆ ಭಾಳಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ,
ರೈಟ್ ಫ್ರಮ್ ನನ್ನ ಭಾಳಷ್ಟು ಫ್ರೆಂಡ್ ಸರ್ಕಲ್ ಎಲ್ಲರೂ ನಾನು ಅವರೆಲ್ಲ ನನ್ನ ಖಂಡಿತ ನಾನು ನಿಮ್ಮ ಚಾನಲ್ ಮೂಲಕ ನಾನು ಯಾವತ್ತಾದರೂ ಒಂದು ಇಂಟರ್ವ್ಯೂ ಮಾಡಿದಾಗ ನೀವು ಒಂದು ಸ್ಪೆಷಲ್ ಎಪಿಸೋಡ್ ಮಾಡಿದಾಗ ನಾನು ಎಲ್ಲರನ್ನೂ ಕರೆಸ್ತೀನಿ. ಖಂಡಿತ ಲಂಕಾಸುರ ಬರಲಿ, ಅದಕ್ಕೂ ಮುಂಚೆ ನಾನೆಲ್ಲ ಈಗ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸೊ ಖಂಡಿತ ಎಲ್ಲರೂ ಫೈಟ್ ಮಾಡಲಿ, ಎಲ್ಲ ಹುಡುಗರು ಎಲ್ಲ ಯಂಗ್ಸ್ಟರ್ಸು ಫೈಟ್ನ ಕರೆಕ್ಟ್ ಇದೆ. ಈ ಜೊತೆ ಮಾತಾಡ್ತಾ ನನಗೊಂದು ಪ್ರಶ್ನೆ ಕೇಳಬೇಕಂತ, ಯಾಕಂದರೆ ನಿಮ್ಮ ತಂದೆಯವ್ರ ಜೊತೆಗೆ ಮೂಮೆಂಟ್ಗಳು ನೆನಪು ಮಾಡ್ಕೋಬೇಕಂತ ಅನಿಸ್ತಿದೆ, ಅಂದರೆ ನೀವು ಹೇಳ್ಕೋಬೇಕು ನಮ್ಮ ಹತ್ರ ಅಂತ ಅನಿಸ್ತಿದೆ. ಯಾಕಂದರೆ ನೀವು ಯಾವ ವಿಚಾರಕ್ಕೆ ನಿಮ್ಮ ತಂದೆಯವ್ರ ಹತ್ರ ತುಂಬ ಫೈಟ್ ಮಾಡಿ ತೊಗೊಂಡಿದ್ದೀರಿ, ನೆನಪಿದೆಯಾ ಅದು? ಕವರ್ ಮಾಡ್ಕೊಂಡು ನಾನು ಏನೋ ಒಂದು ಇಲ್ಲೊಂದು ಇಟ್ಕೊಂಡು ಇಲ್ಲೊಂದು ಹೇಳೋದ್ನಲ್ಲ, ಎಲ್ರಿಗೂ ಗೊತ್ತಿದೆ ನಮ್ಮ ತಂದೆ ತಾಯಿ ಸಪ್ರೇಟ್ ಆಗಿದ್ರು ಅಂತೇಳಿ. ನಮ್ಮ ತಂದೆ ಪ್ರೀತಿ ಸಿಗಲಿ ಅಂತ ಫೈಟ್ ಮಾಡ್ತಿದ್ವಿ ಅವ್ರ ಹತ್ರ ಹೋಗಿ. ನಾವು ಸದ್ ಭಾಳ ನಾವು ಮಿಸ್ ಮಾಡ್ಕೊತಿದ್ವಿ ಚೈಲ್ಡ್ಹುಡ್ಡಲ್ಲಿ. ನಮಗೆ ಮೈ ಫಾದರ್ ಇಸ್ ಅ ಹೀರೋ ಅಂತ ಎಲ್ಲ ಹೇಳ್ತಾರೆ ಗೊತ್ತಾ, ಸೊ ಅವ್ರನ್ನ ನಾನು ಮಿಸ್ ಮಾಡ್ಕೊತಿದ್ದೆ, ಪ್ರತಿನಿತ್ಯ ಮಿಸ್ ಮಾಡ್ಕೊತಿದ್ವಿ. ವಿ ಯೂಸ್ ಟು ಫೈಟ್ ಫಾರ್ ಇಸ್ ಲವ್, ಪ್ರೀತಿ ನನಗೆ ಬೇಕು ಅಂತ. ಸೊ ಅದು ನಾನು ತುಂಬ ಮಿಸ್ ಮಾಡ್ತೀನಿ. ಈ ಸಂದರ್ಭದಲ್ಲಿ ನಿಮ್ಮ ತಂದೆಯವರ ಆನ್ ಸ್ಕ್ರೀನ್ ಮತ್ತು ಆಫ್ ಸ್ಕ್ರೀನ್ ಎರಡೂ ಫೈಟನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ನಿಮ್ಗೆ ಯಾವುದು ತುಂಬ ಇನ್ಸ್ಪೈರ್ ಮಾಡುತ್ತೆ, ಮತ್ತು ನಿಮ್ಮ ಜೀವನದ ಫೈಟರ್, ರಿಯಲ್ ಫೈಟರ್ ಯಾರು, ನಿಮ್ಗೆ ಯಾರು ಇನ್ಸ್ಪೈರ್ ಮಾಡಿದ್ರು ಫೈಟ್ ಅಂತ? ಸರ್, ಖಂಡಿತ ಪ್ರತಿಯೊಬ್ಬ ಮಗನಿಗೂ, ಮಗ ಅಂತಲ್ಲ, ಪ್ರತಿಯೊಬ್ಬ ಮಗ ಆಗಲಿ ಮಗಳಾಗಲಿ ತಂದೆನೇ ಸ್ಫೂರ್ತಿಯಾಗಿರ್ತಾರೆ. ತಂದೆನೇ ಫಸ್ಟ್ ಹೀರೋ ಅವರಿಗೆ. ನಾನು ನನಗೆ ಸಿನಿಮಾ ಇದು ಈ ವಿ ಎಚ್ ಎಸ್ ಕ್ಯಾಸೆಟ್ ಬರ್ತಿತ್ತು ಅವಾಗೆಲ್ಲ, VCR VCP ಅಂತ ಬರ್ತಿತ್ತು. ಸೊ ನನಗೆ ಯಾವಾಗ ಅರಿವು ಈ ಸಿನಿಮಾ ಹೆಂಗೆ ಹೆಂಗಿರುತ್ತೆ ಹೆಂಗೆ ಅಂತ ನೋಡೋ ಟೈಮಲ್ಲಿ ಬರೀ ನಮ್ಮ ತಂದೆ ಸಿನಿಮಾಗಳೇ ನೋಡ್ಕೊಂಡ್ಬಿಡ್ತವ ನಾನು. ಅವ್ರನ್ನ ಪೊಲೀಸ್ ಆಫೀಸರಾಗೆ ನೋಡಿರೋದು ಹೆಚ್ಚು ನಾನು. ಸೊ ಪೊಲೀಸ್ ಆಫೀಸರ್ ಅಂದ್ರೆ ಹಿಂಗಿರ್ತಾರೆ ನನಗೆ, ಅದಕ್ಕೆ ಇವತ್ತಿನವರೆಗೂ ಪೊಲೀಸ್ ಯೂನಿಫಾರ್ಮ್ ಅಂದರೆ ಅಷ್ಟು ರೆಸ್ಪೆಕ್ಟ್ ನನಗೆ. ನನ್ನ ಹುಡುಗರು ಯಾರೇ ಬಂದ್ರೂ ಹೆಗಲ್ ಮೇಲೆ ಕೈ ಹಾಕೊಂಡು ನಾನು ತಪ್ಕೊಂಡು ಫೋಟೋ ತಗೊತೀನಿ. ಪೊಲೀಸ್ ಯೂನಿಫಾರ್ಮ್ನ ನಾನು ಮುಟ್ಟಲ್ಲ, ಯಾಕಂದರೆ ನನಗೆ ಅದೊಂದು, ಬಿಕಾಸ್ ನಾನು ಟೈಸನಲ್ಲಿ ಪೊಲೀಸ್ ಯೂನಿಫಾರ್ಮ್ ಹಾಕಿದಾಗ ಐ ಫೆಲ್ಟ್ ದಟ್ ವೈಬ್ರೇಷನ್. ಸೊ ನಮ್ಮ ತಂದೆನೂ ಬರೀ ಪೊಲೀಸ್ ಕ್ಯಾರೆಕ್ಟರ್ಸ್ ಮಾಡ್ತಿದ್ರಲ್ಲ, ಸೊ ಅವ್ರು ನನ್ನ ಭಾಳ ಇನ್ಸ್ಪೈರ್ ಮಾಡಿದ್ದಾರೆ ರೈಟ್ ಫ್ರಮ್ ಬಿಗಿನಿಂಗ್ ಸ್ಕ್ರ್ಯಾಚಿಂದ. ನನ್ನ ಅವ್ರನ್ನ ಅವ್ರ ನೀವು ಜಸ್ಟ್ ಇಮ್ಯಾಜಿನ್, ಅವ್ರನ್ನ ನೀವು ಯೋಚನೆ ಮಾಡಿ. ಇವತ್ತು ನಮಗೆ ಸೋಷಿಯಲ್ ಮೀಡಿಯಾ ಇದೆ, ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ, ಓಕೆ, ವೀಡಿಯೋಸು, ಜಿಮ್ ಇದೆ. ಇವರು 50 ಇಯರ್ಸ್ ಬ್ಯಾಕು, ಇವತ್ತಿನವರೆಗೂ ಅವ್ರ ಬಾಡಿನ ಯಾರೂ ಟಚ್ ಮಾಡೋಕ್ಕಾಗಲ್ಲ. ಓಕೆ, ನಾನೇ 6 packs 8 packs ಮಾಡಿರಲಿ, ನಾಟ್ ಇವನ್ ಕ್ಲೋಸ್ ಟು ಹಿಮ್. 50-50 ವರ್ಷದಿಂದ ಜಿಮ್ಗಳಿಲ್ಲದೆ ಇರೋ ಟೈಮಲ್ಲಿ ಪ್ರೋಟೀನ್ ಇಲ್ಲ, ಯಾವುದು ಯಾವಾಗ ತಿನ್ನಬೇಕು ಏನು, ಇವತ್ತು ಗೈಡ್ ಮಾಡೋಕ್ಕೆ ನನಗೆ ಬೇಕು, ನಾನು ಮಾಡಬೇಕು ಅಂದರೆ ಟ್ರೈನರ್ ಬರ್ತಾರೆ, ನನಗೆ ಗೊತ್ತಿಲ್ವ, ಯೂಟ್ಯೂಬಲ್ಲಿ ಕೂತ್ಕೊಂಡು ನೋಡ್ತೀನಿ. ಒಂದಿಷ್ಟು ಮಾಹಿತಿಗಳು ಇಂಟರ್ನೆಟ್ಟು ಥ್ರೂಔಟ್ ಇಂಟರ್ನೆಟ್ ಇದೆ. ಬಟ್ ಆ ಟೈಮಲ್ಲಿ ಆ ಬಾಡಿ ಅವರು ಮಾಡಿ ಅದನ್ನು ಅವ್ರು ಬೇಸಿಕಲಿ ಅವರು ಒಬ್ಬ ಫೈಟರ್ ಆಗಿ ಬಂದು ಅವ್ರನ್ನ ಸೃಷ್ಟಿಸ್ಕೊಂಡು ಅವ್ರನ್ನ ಹೆಂಗೆ ಒಬ್ಬ ಫೈಟ್ರಿಂದ ಹೀರೋ ಅವನ ಜರ್ನಿ ಇದೆ ಗೊತ್ತಾ. ಈಗ ನೀವು ಅವ್ರನ್ನ ಜರ್ನಿನ ಒಂದ್ಸಲ ನೀವು ಹಿಂದೆ ತಿರುಗಿ ನೋಡಿ, ಒಂದಿಷ್ಟು ತೊಗೊಂಡು ನೋಡಿ, ಆ್ಯಂಡ್ ಅನ್ಇಮ್ಯಾಜಿನಬಲ್ ಅವ್ರ ಗ್ರೋತು. ಆ್ಯಂಡ್ ನಾನು ಎಲ್ಲೇ ಹೋಗಲಿ, ನಾನು ಮೊನ್ನೆ ಹೈದ್ರಾಬಾದಲ್ಲಿ ಶೂಟಿಂಗ್ ಮಾಡ್ತಿದ್ದೆ, ಮಾದೇವ ಸಿನಿಮಾ ಶೂಟಿಂಗ್ ಮಾಡ್ತಿದ್ದೆ, ತುಂಬ ಜನ ಬಂದಿದ್ರು ಅಲ್ಲಿ ನೋಡೋಕ್ಕೆ. ಏನು ಪ್ರಭಾಕರ್ ವಾರ್ಡ್ ಕೊಡಕ ಸರ್, ಏನು ಸರ್ ನೀವು ತಂದೆ ಆರೇಂಜಲ್ಲಿ? ನಾವು ಹೋಗಿ ನೋಡ್ತಿದ್ದೆ ಚಿರಂಜೀವಿ ಸರು ನಿಮ್ಮ ತಂದೆ ಕಾಂಬಿನೇಷನ್ ನೋಡೋಕೆ ಹೋಗ್ತಿದ್ದು ಅಂತ. ಅಲ್ಲಿ ಮಮ್ಮಟ್ಟಿ ಅವ್ರು ಹೇಳಿದ್ದಾರೆ, ಮೋಹನ್ಲಾಲ್ ಸರ್ ಮಾತಾಡಿದ್ದಾರೆ ಅವ್ರ ಬಗ್ಗೆ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಕನ್ನಡ, ಇಷ್ಟು 5-5 ಲ್ಯಾಂಗ್ವೇಜ್ ಮಾಡಿದ್ದಾರೆ. ಸೊ ಈ ವಾಸ್ ಅ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನನಗೆ. ನನಗೆ ಅಂತಲ್ಲ, ಇವ್ರ ಮಗನಾಗಿ ನನಗೆ ಓಕೆ, ಒಂದು ತಂದೆಯಾಗಿ ಅವ್ರು ಇನ್ಸ್ಪೈರ್ ಮಾಡಿದ್ದಾರೆ. ಬಟ್ ಎಷ್ಟೊಂದು ಜನ ಬಾಡಿ ಬಿಲ್ಡರ್ಸ್ ಇವತ್ತು, ಎಷ್ಟೊಂದು ಜನ ಬಾಡಿ ಬಿಲ್ಡರ್ಸ್ ಗೊತ್ತಾ ಇವತ್ತು. ನಾನು ಓಕೆ, ನಾನು ಒಂದಿನ ಇಲ್ಲಿಂದ 8 ಜಿಮ್ ಓಪನ್ ಮಾಡಿದ್ದೀನಿ, ಮೈಸೂರು ರೋಡ್ ಹೋಗಿ ವಾಪಸ್ ಮೈಸೂರು ಹೋಗಿ ಬರೋದು, 8 ಜಿಮ್ ಓಪನ್ ಮಾಡಿದ್ದೀನಿ. ನಾನು ಇನ್ಸ್ಪಿರೇಷನ್ ಆಗಿದ್ದೆ, ಎಷ್ಟೊಂದು ಜಿಮ್ ಎದುರುಗಡೆ ನನ್ನ ಪೇಂಟಿಂಗ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ಬಟ್ ಇವತ್ತು ನಾನು ಮಾಡಿದ್ರು, ಅವತ್ತು ನಮ್ಮ ತಂದೆ ಯಾವಾಗ ಅದನ್ನು ಯಾವಾಗಲೂ ಮಾಡಿದ್ರು, ನನಗೆ ಅವರೇ ಇನ್ಸ್ಪಿರೇಷನ್. ಯಾಕಂದರೆ ಫಸ್ಟು ನನಗೆ ಡಂಬಲ್ಸು ನನ್ನ ಕೈ ಕೊಟ್ಟು ಹೆಂಗೆ ವರ್ಕೌಟ್ ಮಾಡೋದು ಅಂತ ಹೇಳ್ಕೊಟ್ರು ನಮ್ಮ ತಂದೆ. ಆ ಜಿಮ್ಮಲ್ಲಿರೋ ಅಷ್ಟು ಬಾಡಿ ಬಿಲ್ಡರ್ಸು ಸರ್ ನಿಮ್ಮ ತಂದೆ ಅಭಿಮಾನಿಗಳು ಸರ್, ಅವ್ರನ್ನ ನೋಡಿ ನಾವು ಬಾಡಿ ಮಾಡಬೇಕು ಅಂತ. ಇವತ್ತು ಕರಿಬಸಪ್ಪ ಅಂತೇಳಿ ದಾವಣಗೆರೆಯಲ್ಲಿ ಮಿಸ್ಟರ್ ಇಂಡಿಯಾ ಟೈಟಲ್, ಶಾರ್ಟ್ ಕ್ಲಾಸ್ ಮಿಸ್ಟರ್ ಇಂಡಿಯಾ ಎಲ್ಲ ತೊಗೊಂಡಿದ್ದಾರೆ 1994-95-96 ಟೈಮಲ್ಲಿ. ಅವ್ರು ಹೇಳ್ತಾರೆ ಎಲ್ಲೋ ಒಂದು ವೇದಿಕೆಯಲ್ಲಿ, ನನ್ನ ಪ್ರಭಾಕರ್ ಅವ್ರನ್ನ ಕಾಡಿನ ರಾಜ ಸಿನಿಮಾ ನೋಡ್ಬಿಟ್ಟು ನಾನು ಇವ್ರ ಥರ ಆಗಬೇಕು ಅಂತೇಳಿ ನಾನು ಬಾಡಿ ಮಾಡಿ ಇವತ್ತು ನಾನು ಬಾಡಿ ಬಿಲ್ಡರ್ ಆಗಿದ್ದೀನಿ. ಸೊ ಇಟ್ ವಾಸ್ ಅ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸರ್. ನೀವಂತೂ ತುಂಬ ದೊಡ್ಡ ಫೈಟರು, ನಿಮ್ಮ ತಂದೆಯವರು ನಿಮಗಿಂತ ದೊಡ್ಡ ಫೈಟರು. ಅದಕ್ಕೂ ಮುಖ್ಯವಾಗಿ ನಿಮ್ಮ ತಂದೆಯ ಪ್ರೀತಿಗೋಸ್ಕರ ನೀವು ಫೈಟ್ ಮಾಡಿರಂತ ಮಾತು ಹೇಳಿದ್ರೆ ಈ ಫೈಟರ್ಸ್ ಮೇಲೆ ನಿಮ್ಗೆ ಸಕ್ಸಸ್ಫುಲ್ ಅಂತ ನಾನು ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಸುದಿಷ್ಟು ವಿನೋದ್ ಪ್ರಭಾಕರ್ ಮಾತುಗಳು ಕ್ಯಾಂಪರ್ಸನ್ ಪ್ರಸಾದ್ ಜೊತೆಗೆ ವಿಜಯ್ ಕಾರಕಿ ಏಷ್ಯಾನ್ ಸೋನಿ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.